ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಊಟಿ ಸೀರೀಸ್ ಪಾರ್ಟ್ ಟು. ಸೊ ನೀವು ಲಾಸ್ಟ್ ವೀಡಿಯೋಲಿ ನೋಡಿದಂಗೆ ಸಫಾರಿ ಮಾಡೋಕ್ಕಾಗಿಲ್ಲ, ಲೇಟ್ ಆಗೋಯಿತು. ಸೊ ಈಗ ಮಧುಮಲೈ ಸೈಡ್ ಬಂದಿದ್ದೀವಿ. ಸೊ ಅಟ್ಲೀಸ್ಟ್ ಊಟಿ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರಬೇಕಾದ್ರೆ ಮಧುಮಲೈ ಸೈಡಲ್ಲಿರುವಂಥ ಸಫಾರಿಗೆ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಆಲ್ರೆಡಿ ತೇಜಸ್ ಮತ್ತು ಲಕ್ಷ್ಮೀಕಾಂತು ನಿಮ್ಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರುವಂಥ ಮಧುಮಲೈ ಫಾರೆಸ್ಟ್ ಆಫೀಸ್ಗೆ ಹೋಗಿದ್ದಾರೆ ಎನ್ಕ್ವೈರ್ ಮಾಡ್ಕೊಂಬರೋಕ್ಕೆ. ಸೊ ಏನು ಟೈಮಿಂಗ್ಸು, ಜೀಪ್ದು ಟ್ಯಾರಿಫ್ ಏನು, ಮತ್ತು ಎಷ್ಟೊತ್ತಿಗೆ ಬರಬೇಕು, ಇದನ್ನೆಲ್ಲ ಕೇಳಿಕೊಂಡು ಈಗ ನೀವು ನೋಡ್ತಾ ಇರೋವಾಗ ಇಬ್ರು ಬರ್ತಾ ಇದಾರೆ. ಸೊ ಬನ್ನಿ, ಅವ್ರ ಥರನೇ ಕೇಳೋಣ. ವೆಲ್ಕಮ್ ಬ್ಯಾಕ್ ಬಾಯ್ಸ್. ಏನು ನ್ಯೂಸು? ಎಷ್ಟು ಗಂಟೆ ನಾಳೆ? 2 ಗಂಟೆಗಂತ ನಾಳಿದ್ದು. ನಾಳಿದ್ದು ಮಂಡೇ ಎಷ್ಟು ಗಂಟೆಗಂತ? ಎಷ್ಟು ಲಾಸ್ಟು ರೊಕ್ಕ? ಎಂತ 4,000? ಹಾಂ, 4,200 ಪ್ಲಸ್ 130 ಪ್ಲಸ್ ಇಫ್ ಯು ವಾಂಟ್ ಅಡಿಷ್ನಲ್ ಫೋಟೋಸ್. ಅದು 4,200 ಏನಕ್ಕೆ? ಜಿಪ್ಸಿಗೆ, ಸಫಾರಿಗೆ ಟೋಟಲ್. ಹತ್ತು ಜನಕ್ಕೂ 10 people ಆಲ್ಸೋ ಇಟ್ಸ್ ದ ಸೇಮ್ ಪ್ರೈಸ್ ಅಂತ ಹಾಕೋಣ, 4,200. ಹಂಗಂದ್ರೆ ಬೇರೆಯವ್ರ ಜೊತೆ ಸೇರ್ಕೊಂಡು ಹೋಗೋಣ. 4,200 ಇಸ್ ಟೂ ಎಕ್ಸ್ಪೆನ್ಸಿವ್. ಅಂದರೆ ಮಿನಿಮಲ್ ಎಷ್ಟಕ್ಕಾಗಿದ್ರು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಓಕೆ, ಒಂದು ರಿವರ್ಸ್ಗೆ ಏರಿದ್ರೆ ಚೆನ್ನಾಗಿರೋದು. ಹಾಂ, ಓಕೆನಾ? ಸಾಕು 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 ಸಾಕು, ಬೇಡ ಬೇಡ ಬೇಡ, ಹಂಗೆ ಇರಲಿ. ವ್ಯಾಲೆಟ್ ಅಂತ ತೊಗೊಳ್ತೀನಿ, ಇಲ್ಲಿಂದ ಕಾಣಿಸುತ್ತೆ ಮೋಸ್ಟ್ಲಿ. ಪ್ಲಸ್ ಇವನು ಇಡ್ತಾನಲ್ಲ ವ್ಯಾಲೆಟ್, ವ್ಯಾಲೆಟ್ ಅಂತ ಹೇಳ್ತೀನಿ. ವ್ಯಾಲೆಟ್ ಎಲ್ಲಿ ಇಟ್ರಿ? ವ್ಯಾಲೆಟ್ ವ್ಯಾಲೆಟ್ ರೀ. ಹಾಂ, ಚೆನ್ನಾಗಿದೆ ಅದಕ್ಕೆ. ಇಲ್ಲಿ ಬಿರಿಯಾನಿ ಚೆನ್ನಾಗಿದೆ. ಅಲ್ಲ, ನಾಳೆ
ಕಡೆ ಹೆಂಗಿದ್ರು ಬರ್ತೀವಲ್ಲ ಸಿಟಿಗೆ ಎತ್ತಾಕೊಂಡು ಹೋಗೋಣ ಅಷ್ಟೇ. ನ್ಯಾವಿಗೇಷನ್ ಹಾಕೊಂಡಿದ್ದೀರಲ್ಲ ಏನ ಏನು ಏ ಇಲ್ಸಿ ಏನಾಗತ್ತೆ ಆಗಲ್ವಾ? ಏ ಇರಿ ತೇಜು 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 ಇರಿ ಇಳಿಸ್ರಿ ಏನಾಗಲ್ಲ ಇಳಿಸ್ರಿ ನಿಧಾನಕ್ಕೆ ಇಳಿಸಿ ಹೆಚ್ಚಾಗಲ್ಲ ಇಳಿಸಿ ಸ್ಲೋ ಸ್ಲೋ ಹಾಂ ಅಷ್ಟ ಅಷ್ಟ ಅಯ್ಯಬ್ಬ ಅಯ್ಯಯ್ಯಬ್ಬ ಖರಾಬಾಗಿತ್ತು. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್, ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಇಲ್ಲೇ ಒಂದು ಪೈಕೋಟಿ ಇರಿ. ಹಾ ಬೇಡ ಗುರು, ರೆಕಾರ್ಡ್ ಆಗ್ತಾ ಇದೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಅದಕ್ಕೆ ಬಾಯ್ ಬಾಯ್, ಸ್ಟೇ ಇನ್ನೂ ಚೆನ್ನಾಗಿರುತ್ತೆ ಅದು ಮತ್ತೆ ಪಕ್ಕ. ಅಯ್ಯ ಸೆಕೆಂಡ್ ಗೇರ್ ಅಲ್ಲಿ ಅದಕ್ಕೆ ಓಕೆ. ಸಕದಾಗಿದೆಯಲ್ಲ ಒಂದು ತಗೊಂಡು. ಆಹಾಹಾ ಅಂಕಲ್ ಎಲ್ಲಿಗೋ ಕರ್ಕೊಂಬಂದ್ರು ಗುರು, ಡೆಡ್ ಎಂಡ್ಗೆ ರೋಡ್ ಇದೆಯಾ ಏನು ಕತೆ? ಆ ಎದ್ದಿನೇ ನಗ್ತಾ ಇದ್ದಾಳೆ, ಯಾರು ಇಲ್ಲಿ ಗೂಬಣ್ಣನ ಮಕ್ಕಳು ಅಂತ. ಅದೇ ಅಂಕಲ್ ಅನ್ಕೊಂಡ ಏನು ಇವ್ರು ನಿನ್ನ ಮಕ್ಕಳು ಹಿಂಗೆ ಹೋಗ್ತವ್ರಲ್ಲ ಅಂತ. ಇವಾಗ ಅವ್ನು ಗೊತ್ತಾಯ್ತು. ಹಾಂ ಅದು ಬಿಡಿ, ಅದು ಶಿಷ್ಯ ಬೆಳಿಬೇಕಾರಯ್ಯ
ಓಕೆ ಸರ್, ಡನ್ ಸರ್.